ಈ ಪ್ಲವನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಹೆಚ್ಚಿಗೆ ಸಿಹಿಯನ್ನೇ ತಂದುಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಈ ಕರೋನಾ ಅನ್ನೋ ಕಹಿ ಬೇಗ ನಮ್ಮ ಲೈಫಿಂದ ದೂರ ಆಗಲಿ ಅಂತಲೂ ಕೇಳ್ಕೊತೀನಿ. ಸಿಹಿ ಆಗಲಿ ಕಹಿ ಆಗಲಿ ನಾವು ಎಲ್ಲದನ್ನು ಒಂದೇ ಸಮ ನೋಡಬೇಕು. ಹಾಗೆ ಸಿಂಪಲ್ ಡೆಕೋರೇಷನ್ ಮಾಡಿದ್ದೀನಿ. ಕೆಳಗಡೆ ಗಾರ್ಡನಲ್ಲಿ ಬಿಟ್ಟಿದ್ದು ಫ್ಲವರ್ಸು ಮತ್ತು ಈ ಥರ ಲೀಫ್ ಎಲ್ಲ ತಗೊಂಡ್ಬಂದು ಸಿಂಪಲ್ ಡೆಕೋರೇಷನ್ ಮಾಡಿ ಹಬ್ಬನ ಶುರು ಮಾಡ್ತಾ ಇದ್ದೀವಿ. ಸೊ ನಾನಿಲ್ಲಿ ಹೂವಿನ ಹಾರಗಳನ್ನು ಹಾಕಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಹಬ್ಬದ ಥೀಮ್ನ ನನ್ನ ಮಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ದೇವ್ರ ಮಂಟಪದ ಸುತ್ತ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಮಗಳು ತುಳಸಿ ಮುಂದೆ ರಂಗೋಲಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ಲು. ನಾನು ಆಗಲೇ ಹೇಳ್ದಂಗೆ ನಾವು ಏನನ್ನು ರೂಢಿಸ್ಕೊಂಡು ಹೋಗ್ತೀವೋ ಅದನ್ನು ಮಕ್ಕಳು ಪೂರ್ತಿಯಾಗಲ್ದೇ ಹೋದರೂ ಅಟ್ಲೀಸ್ಟ್ ಒಂದು 10% ಆದರೂ ಫಾಲೋ ಮಾಡ್ತಾರೆ. ಹಲೋ ಎವ್ರಿವನ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಪ್ಲವನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಹೆಚ್ಚಿಗೆ ಸಿಹಿಯನ್ನೇ ತಂದುಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಈ ಕರೋನಾ ಅನ್ನೋ ಕಹಿ ಬೇಗ ನಮ್ಮ ಲೈಫಿಂದ ದೂರ ಆಗಲಿ ಅಂತಲೂ ಕೇಳ್ಕೊತೀನಿ. ನಾವು ಇಂಡಿಯಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇರೋದು ನಾನು ನ್ಯೂಸಲ್ಲಿ ನೋಡಿದ್ವಿ. ಸೊ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಮನೆಯಿಂದ ಹೊರಗೆ ಹೋಗ್ತಾ ಮರೀದೆ ಮಾಸ್ಕ್ ಹಾಕ್ಕೊಂಡು ಹೋಗಿ, ಹಾಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡಿ ಸ್ಟೇ ಸೇಫ್ ಅಂತ ಹೇಳ್ತಾ ಈ ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ, ನಾನು ಕ್ಯಾಲಿಫೋರ್ನಿಯಾದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನನ್ನ ಚಾನೆಲ್ನ ಯಾವುದೇ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಯುಗಾದಿ ಹಬ್ಬದ ಬಗ್ಗೆ ಹೇಳಬೇಕಂದ್ರೆ, ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷದ ಆರಂಭ. ಹಾಗೆ ಬೇವು ಬೆಲ್ಲ ಲೈಫಲ್ಲಿ ಈಕ್ವಲ್ ಆಗಿ ಇರಲಿ ಅಂತ ತಿಳಿಸೋ ಹಬ್ಬ. ಸಿಹಿ ಆಗಲಿ ಕಹಿ ಆಗಲಿ ನಾವು ಎಲ್ಲದನ್ನು ಒಂದೇ ಸಮ ನೋಡಬೇಕು. ಹಾಗೆ ಯುಗಾದಿ ಹಬ್ಬದ ಮೆಸೇಜ್ ನಮಗೆ ತಿಳಿಸುತ್ತೆ ಅಲ್ವಾ, ಸಿಹಿ ಬಂದಾಗ ಹಿಗ್ಗದೆ, ಕಹಿ ಬಂದಾಗ ಕುಗ್ಗದೆ, ಲೈಫಲ್ಲಿ ಬರೋ ಅಪ್ಸ್ ಆ್ಯಂಡ್ ಡೌನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಮೆಸೇಜ್ ಕೊಡೋ ಹಬ್ಬನೇ ಯುಗಾದಿ.
ನನಗೆ ಎಲ್ಲ ಹಬ್ಬಗಳು ವೀಕೆಂಡ್ ಅಲ್ಲಿ ಬಂದ್ರೆ ತುಂಬಾ ಖುಷಿ ಯಾಕೆಂದ್ರೆ ವೀಕೆಂಡ್ ಬಂದ್ರೆ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಹಾಗೆ ನನ್ನ ಮಗಳನ್ನ ಸ್ವಲ್ಪ ನನ್ನ ಹಸ್ಬೆಂಡ್ ನೋಡ್ಕೊಂತಾ ಇರ್ತಾರೆ ಹಾಗಾಗಿ ಟೈಮ್ ತುಂಬಾನೇ ಸಿಗುತ್ತೆ ಪ್ರಿಪರೇಷನ್ಗೆ ಸೊ ಈ ಸಲ ಯುಗಾದಿ ವೀಕ್ ಡೇ ಬಂದಿದೆ ಹಾಗಾಗಿ ನನ್ನ ಹಸ್ಬೆಂಡು ಸ್ವಲ್ಪ ಬಿಜಿ ಇದ್ರು ನಾನಂತೂ ತುಂಬಾನೇ ಬಿಜಿ ಇದ್ದೆ ಹಾಗಾಗಿ ಸಿಂಪಲ್ ಡೆಕೋರೇಷನ್ ಮಾಡಿದ್ದೀನಿ ಕೆಳಗಡೆ ಗಾರ್ಡನ್ ಅಲ್ಲಿ ಬಿಟ್ಟಿದ್ದು ಫ್ಲವರ್ಸ್ ಮತ್ತೆ ಈ ತರ ಲೀಫ್ ಎಲ್ಲ ತಗೊಂಡ್ಬಂದು ಸಿಂಪಲ್ ಡೆಕೋರೇಷನ್ ಮಾಡಿ ಹಬ್ಬನ ಶುರು ಮಾಡ್ತಾ ಇದೀವಿ ಸೊ ಈ ವರ್ಷದ ಯುಗಾದಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ನಾನು ಹೇಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡೆ ವರ್ಕ್ ಜೊತೆನೋ ಅಂತ ಈ ವ್ಲಾಗ್ ಅಲ್ಲಿ ಇರುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನಾನಿಲ್ಲಿ ಹೂವಿನ ಹಾರಗಳನ್ನು ಹಾಕಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸಲ ಯುಗಾದಿ ಹಬ್ಬಕ್ಕೆ ತುಂಬ ಗ್ರ್ಯಾಂಡ್ ಡೆಕೋರೇಷನ್ ಏನೂ ಮಾಡ್ತಾ ಇಲ್ಲ ಯಾಕೆಂದರೆ ವೀಕ್ ಡೇ ಬಂದಿರೋದ್ರಿಂದ ಟೈಮ್ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ಸಿಕ್ಕಿರೋ ಟೈಮನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ನನ್ನ ಮಗಳಿಗೂ ಇಷ್ಟ ಆಗೋ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬಕ್ಕೆ ಎಲ್ಲ ಮರಗಳು ಗಿಡಗಳು ಎಲ್ಲ ಚಿಗಿರುತ್ತೆ ಹೂಗಳೆಲ್ಲ ಅರಳುತ್ತೆ ಸೊ ನೇಚರ್ಗೂ ಇದೊಂದು ರೀತಿ ಹಬ್ಬ ಹಾಗಾಗಿ ನಾನು ಅಲ್ಲಿ ನೇಚರಲ್ಲಿ ಸಿಗೋ ಹೂವು ಎಲೆಗಳನ್ನೇ ಬಳಸಿ ನಾನಿಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಪ್ರತಿ ಹಬ್ಬಕ್ಕೂ ನಾನು ಆ ಹಬ್ಬದ ಥೀಮ್ನ ನನ್ನ ಮಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲೂ ಸಹ ನಾನು ನಮಗೆ ಎಷ್ಟು ಅವೈಲೇಬಲ್ ಇತ್ತೋ ಅಂದರೆ ಆ ದಿನಕ್ಕೆ ನನಗೆ ಸಿಕ್ಕಿರೋ ಹೂವು ಹಾಗೆ ಎಲೆಗಳನ್ನು ಬಳಸಿ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮಾವಿನ ಸೊಪ್ಪು ಬೇವು ಎಲ್ಲ ತರೋಣ ಅಂದ್ಕೊಂಡಿದ್ವಿ ಬಟ್ ಹೊರಗಡೆ ಶಾಪಿಂಗ್ ಮಾಡೋದಕ್ಕೆ ಹೋಗೋದಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಕೆಳಗಡೆ ಗಾರ್ಡನಲ್ಲಿ ಸಿಕ್ಕಿದ್ದು ಎಲೆಗಳು ಹಾಗೆ ಹೂಗಳನ್ನೇ ಬಳಸಿ ಸೊ ನೇಚರ್ ಥೀಮ್ ಅವಳಿಗೆ ಅರ್ಥ ಆಗಲಿ ಅಂತ ಹೂವು ಮತ್ತು ಎಲೆಗಳನ್ನು ಬಳಸಿ ಡೆಕೋರೇಟ್ ಮಾಡ್ತಾ ಇದ್ದೀನಿ
ಸೊ ನಾನಿಲ್ಲಿ ದೇವ್ರ ಮಂಟಪದ ಸುತ್ತ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ದೇವ್ರ ಮಂಟಪಕ್ಕೆ ತೋರಣ ಥರದನ್ನು ಕಟ್ಟಿ, ಹಾಗೆ ದೀಪದ ಕಂಬಗಳನ್ನಿಟ್ಟು ಅಲ್ಲಿ ಸುತ್ತಲೂ ರಂಗೋಲಿ ಹಾಕಿ, ಈಗ ಆ ಟೇಬಲ್ಗೆ ಒಂದಷ್ಟು ಈ ಡೆಕೋರೇಷನ್ ಥರ ಶೀಟ್ನ ಸ್ವಲ್ಪ ಕಟ್ ಮಾಡಿ ಅಂಟಿಸ್ತಾ ಇದ್ದೆ, ಅದು ಕವರ್ ಆಗಲಿ ಅಂತ. ಒಟ್ಟಿನಲ್ಲಿ ಯುಗಾದಿನ ಕಲರ್ಫುಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಏನು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ. ನನ್ನ ಮಗಳಿಗೆ ಈ ಥರ ಕಲರ್ಫುಲ್ ಆಗಿ ಫ್ಲವರ್ಸ್ ಹಾಕೋದು ಆ ಥರದ್ದೆಲ್ಲ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಹಬ್ಬಗಳನ್ನು ಕ್ರಿಯೇಟಿವ್ ಆಗಿ ಸೆಲೆಬ್ರೇಟ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಮಕ್ಕಳು ಸಹ ನಮ್ಮ ಹಬ್ಬಗಳ ಬಗ್ಗೆ, ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಹಾಗಾಗಿ ನಾವು ಸಹ ನಮ್ಮ ಸಂಸ್ಕೃತಿ ಹಾಗೆ ಹಬ್ಬಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಅಂದ್ಕೋಬೇಕು. ಎಸ್ಪೆಷಲಿ ಬೇರೆ ಕಂಟ್ರಿಯಲ್ಲಿದ್ದಾಗ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಮೊದಲು ನಾವು ಅದನ್ನು ನಮ್ಮ ಲೈಫಲ್ಲಿ ರೂಢಿಸ್ಕೋಬೇಕು. ಆಗ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಹಾಗಾಗಿ ಅವರು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬಗಳು ಇದನ್ನೆಲ್ಲ ಅವರು ಇಷ್ಟಪಡೋ ಥರ ನಾವು ಅವ್ರಿಗೆ ಅದನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ದೇವರಿಗೆ ದೀಪ ಹಚ್ಚೋದ್ರ ಮೂಲಕ ಈ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿರೋ ಕತ್ತಲೆನ ಹೋಗಲಾಡಿಸಿ ಬೆಳಕನ್ನು ಮಾತ್ರ ಕೊಡುವಂಥ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನನ್ನ ಪ್ರಕಾರ ನಮ್ಮ ಲೈಫಲ್ಲಿರೋ ಕತ್ತಲೆ ಅಂದರೆ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಥಿಂಕಿಂಗ್. ನನ್ನ ಪ್ರಕಾರ ಬೆಳಕು ಅಂದರೆ ಅದು ನಮ್ಮಲ್ಲಿರೋ ಪಾಸಿಟಿವ್ ಥಿಂಕಿಂಗ್ ಅಥವಾ ಪಾಸಿಟಿವ್ ಥಾಟ್ಸ್. ಹಾಗಾಗಿ ಈ ವರ್ಷ ಪೂರ್ತಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ನಮ್ಮ ಲೈಫಲ್ಲಿರೋ ಕತ್ತಲೆನ ಹೋಗಲಾಡಿಸ್ಕೊಳ್ಳೋಣ ನೆಗೆಟಿವ್ ಥಿಂಕಿಂಗ್ನ ಬಿಟ್ಟು. ಸೊ ಸ್ಟೇ ಪಾಸಿಟಿವ್ ಎಲ್ಲರೂ ಅಂತ ಹೇಳ್ತಾ ದೀಪನ ಹಚ್ತಾ ಇದ್ದೀವಿ.
ನಾನು ಯಾವಾಗಲೂ ಹೇಳೋ ಹಾಗೆ ಮಕ್ಕಳು ನಮ್ಮನ್ನು ನೋಡಿ ತುಂಬ ಇಮಿಟೇಟ್ ಮಾಡ್ತಾರೆ. ಹಾಗಾಗಿ ನಾವು ಕೇರ್ಫುಲ್ಲಾಗಿರಬೇಕು ಈ ಥರ ಮ್ಯಾಚ್ ಸ್ಟಿಕ್ ಇಟ್ಕೊಂಡಾಗ, ಹಾಗೆ ನೈಫು ಸಿಸರ್ಸು ಆ ಥರದ್ದೇನಾದ್ರು ಯೂಸ್ ಮಾಡ್ತಿರುವಾಗ, ಎಸ್ಪೆಷಲಿ ಈ ಥರ ಟಾಡ್ಲರ್ ಏಜ್ ಮಕ್ಕಳಿದ್ದಾಗ ನಮ್ಮ ಒಂದು ಗಮನ ಅವ್ರ ಕಡೆಯೂ ಇರಲೇಬೇಕು. ಮಕ್ಕಳ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡುವಾಗ ಅವರು ಈ ಥರ ಏನಾದರೂ ತರಲೆಗಳು ಮಾಡ್ತಾನೇ ಇರ್ತಾರೆ. ಎಸ್ಪೆಷಲಿ ನನ್ನ ಮಗಳು ಪ್ರತಿ ಹಬ್ಬಕ್ಕೂ ಅವಳಿಗೆ ಹೊಸದನ್ನು ಏನಾದರೂ ಎಕ್ಸ್ಪ್ಲೋರ್ ಮಾಡಿ ಅದನ್ನು ತರಲೆ ಮಾಡ್ತಾ ಇರ್ತಾಳೆ. ಸೊ ಇಲ್ಲಿ ಮ್ಯಾಚ್ ಸ್ಟಿಕ್ನೆಲ್ಲ ಕೆಳಗಡೆ ಹಾಕ್ತಾಯಿದ್ಲು. ಸೊ ಪ್ರತಿ ಹಬ್ಬಕ್ಕೂ ಏನಾದರೂ ಒಂದು ಅವಳ ತುಂಟಾಟ ಇದ್ದೇ ಇರುತ್ತೆ. ನಾವು ತುಂಬ ಅದ್ರ ಕಡೆ ಗಮನ ಕೊಡೋಕೆ ಹೋದರೆ ಬೇರೆ ಕೆಲಸಗಳು ಲೇಟಾಗ್ತಾ ಹೋಗುತ್ತೆ ಅಂತ ನಾನು ಆದಷ್ಟು ಅವಳು ಹೇಗೆ ಮನಸ್ಸಿಗೆ ಅವಳಿಗೆ ಇಷ್ಟನೋ ಹಾಗೆ ಆಟ ಆಡಲಿ ಅಂತ ಬಿಟ್ಟಿರ್ತೀನಿ. ಇಲ್ಲಿ ನನ್ನ ಮಗಳು ತುಳಸಿ ಮುಂದೆ ರಂಗೋಲಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ಲು. ನಾನು ತುಳಸಿ ಮುಂದೆ ರಂಗೋಲಿ ಹಾಕಿದ್ದನ್ನು ನೋಡಿ ಅವಳು ಸಹ ಹಾಕ್ತೀನಿ ಅಂತ ಚಾಪೀಸಲ್ಲಿ ಬರಿತಾ ಇದ್ಲು. ನಾನು ಆಗಲೇ ಹೇಳ್ದಂಗೆ ನಾವು ಏನನ್ನು ರೂಢಿಸ್ಕೊಂಡು ಹೋಗ್ತೀವೋ ಅದನ್ನು ಮಕ್ಕಳು ಪೂರ್ತಿಯಾಗಲ್ಲದೆ ಹೋದರೂ ಅಟ್ಲೀಸ್ಟ್ 10% ಆದರೂ ಫಾಲೋ ಮಾಡ್ತಾರೆ. ನಾವು ರಂಗೋಲಿ ಹಾಕೋ ಕಾನ್ಸೆಪ್ಟನ್ನೇ ಬಿಟ್ಬಿಟ್ರೆ ಅಥವಾ ಮರೆತು ಹೋದರೆ ಅವರಿಗೆ ರಂಗೋಲಿ ಅನ್ನೋ ಪರಿಚಯನೇ ಇರೋದಿಲ್ಲ. ಎಸ್ಪೆಷಲಿ ಈ ಥರ ಬೇರೆ ದೇಶದಲ್ಲಿದ್ದಾಗಂತೂ ಅವ್ರಿಗೆ ನಾವು ಏನನ್ನು ಮಾಡ್ತೀವೋ ಅಥವಾ ನಾವು ಏನನ್ನು ರೂಢಿಸ್ಕೊಂಡು ಹೋಗ್ತೀವೋ ಅವ್ರಿಗೆ ಹೇಳ್ಕೊಡ್ತೀವೋ ಅವರಿಗೆ ಆ ಕಾನ್ಸೆಪ್ಟ್ಗಳು ಮಾತ್ರನೇ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಪದ್ಧತಿಗಳನ್ನು, ಸಂಸ್ಕೃತಿಯನ್ನು, ಹಾಗೆ ಹಬ್ಬಗಳ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲಿ ಅವಳು ತುಳಸಿಗೆ ಅರ್ಶಿಣ ಕುಂಕುಮ ಇಡ್ತಾ ಇದ್ದಾಳೆ. ಅವಳಿಗೆ ತುಳಸಿ ಪೂಜೆ ಅಂದರೆ ತುಂಬಾ ಇಷ್ಟ. ಚಿಕ್ಕ ಮಗುವಿಂದನೂ ತುಳಸಿಗೆ ನೀರು ಹಾಕೋ ಅಭ್ಯಾಸ ಅವಳು ಎವ್ರಿ ಡೇ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಅವಳಿಗೆ ತುಂಬ ಇಷ್ಟ ತುಳಸಿ ಅಂದರೆ. Thank you.
ನನ್ನ ಮಗಳಲ್ಲಿ ಯುಗಾದಿ ಜೊತೆ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. ಅರ್ಶಿನ ಕುಂಕುಮದ ತಟ್ಟೆಲಿ ಇದ್ದಿದ್ದ ಚಂದನಾನ ಅವಳು ಫ್ರಾಕ್ ಮೇಲೆ ಹಾಕೊಂಡ್ಬಿಟ್ಲು. ಆ್ಯಕ್ಚುಲಿ ನಾನೇನು ಬೈಲಿಲ್ಲ ಅವಳಿಗೆ, ಆದರೂ ಅವಳಿಗೆ ಡ್ರೆಸ್ ಕಲರ್ ಆಗಿಬಿಡ್ತು ಅಂತ ಬೇಜಾರಾಗ್ಬಿಟ್ಟು ದುಃಖ ಪಡ್ತಾ ಇದ್ಲು. ನಾನು ಆಗಲೇ ಹೇಳ್ದಂಗೆ ಮಕ್ಕಳ ಜೊತೆ ಹಬ್ಬಗಳು ಮಾಡುವಾಗ ಈ ಥರ ಪುಟ್ಟ ಪುಟ್ಟ ಚೇಷ್ಟೆಗಳು ತರಲೆಗಳು ನಡೀತಾನೆ ಇರುತ್ತೆ. ಸೊ ಅವಳಿವಾಗ ಹಠ ಮಾಡೋದಕ್ಕೆ ಶುರು ಮಾಡಿದ್ಲು ಫ್ರಾಕ್ ಚೇಂಜ್ ಮಾಡು ಅಂತ. ಹಾಗೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ ಅಂತ ಅವಳಿಗೆ ಇನ್ನೂ ಜಾಸ್ತಿ ದುಃಖ ಆಗಿಬಿಡ್ತು. ನಮಸ್ತೆ ಮಾಡು, ಗಂಟೆ ಕೊಡಿ ಅವಳಿಗೆ, ಗಂಟೆ ಅಮ್ಮ ಗಂಟೆ ಬಾರ್ಸು, ಬಾರ್ಸು ತಗೋ. ಇವತ್ತಿನ ಯುಗಾದಿ ದಿನದ ಸ್ಪೆಷಲ್ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೇರೆ ಕಂಟೆಂಟ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಅಮುಸೆ ಬಬಾಯ್, ಅಮುಸೆ ಬಬಾಯ್, ಬೈ ಬೈ.